ಬಾರಿಗೆ ನಾನು ನನ್ನ ಧನ್ಯವಾದಗಳನ್ನು ನಮ್ಮ ಎಲ್ಲಾ ಸಂಘದ ಪದಾಧಿಕಾರಿಗಳ ಪರವಾಗಿ ನಾನು ಅರ್ಪಿಸುತ್ತೇನೆ. ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇವತ್ತು ಬಿಬಿಎಂಪಿ ಅಲ್ಲಿ ನಿನ್ನೆ ದಿನ ಪತ್ರಿಕಾ ಗೋಷ್ಠಿಯಲ್ಲಿ ಕೂಡ ನಿಮಗೆ ಮನವಿ ಮಾಡಿದ್ವಿ. 25,000 ಜನರನ್ನು ಕಾಯಂ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ವಾಗ್ದಾನ ಮಾಡಿದ್ದಾರೆ. ಅದರನ್ನು ಜಾರಿಗೆ ತರಬೇಕಂತ ನಾವು ಸಮಾವೇಶ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ 10ನೇ ತಾರೀಕು 10ನೇ ತಿಂಗಳಲ್ಲಿ ಮಾಡಿದ್ವಿ. ಆ ಸಮಾವೇಶಕ್ಕೆ ಮಾನ್ಯ ಸಾರಿಗೆ ಸಚಿವರಾದ ಗುಂಡೂರಾವ್ ನಮ್ಮ ರಾಮಲಿಂಗಾರೆಡ್ಡಿಯವರು, ಆರೋಗ್ಯ ಸಚಿವರಾದ ಗುಂಡೂರಾವ್ರವರು, ದಿನೇಶ್ ಗುಂಡೂರಾವ್ರವರು ಹಾಜರಾಗಿ ಸರ್ಕಾರದ ಮಟ್ಟದಲ್ಲಿ ಸಭೆಯನ್ನು ಕರೆದು ಕಾಯಮಾತಿಗೆ ಶ್ರಮ ವಹಿಸುವುದಾಗಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಆಶ್ವಾಸನೆ ಭರವಸೆಯನ್ನು ನೀಡಿದ್ದಾರೆ. ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ನಿನ್ನೆಯಿಂದ ಬೆಳಗಾಂ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಮುಗಿದ ಮೇಲೆ ಸರ್ಕಾರದ ಮಟ್ಟದಲ್ಲಿ ಸಭೆಯನ್ನು ಕರೆದು ಬಿಬಿಎಂಪಿಯಲ್ಲಿನ ಎಲ್ಲ 25,000 ಪೌರಕಾರ್ಮಿಕರು, ಆಟೋ ಚಾಲಕರು, ಲೋಡರ್ಗಳು, ಸಹಾಯಕರು, ಅದೇ ರೀತಿ ಲಾರಿ ಡ್ರೈವರ್ಗಳು, ಲೋಡರ್ಗಳು, ಸಹಾಯಕರನ್ನು ಏಕಕಾಲದಲ್ಲಿ ನಾವು ಕಾಯಂ ಮಾಡ್ತೀವಿ ಅಂತ ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಇದೇ ವಿಷಯವನ್ನು ನಿನ್ನೆ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ತಮಗೆ ವಿಶದವಾಗಿ ನಾವು ಪ್ರಕಟಣೆ ಮಾಡಿದ್ದೀವಿ. ಆ ದಿಶೆಯಲ್ಲಿ ಇವತ್ತಿನ ದಿನ ನಾವು ಏನು ಜಾಗೃತಿ ಅಭಿಯಾನ ನಮ್ಮ ಪೌರ ಕಾರ್ಮಿಕರಿಗೆ ಸರ್ಕಾರದ ಮಟ್ಟದಲ್ಲಿ ಏನು ನಡೀತಿದೆ, ರಾಮಲಿಂಗಾರೆಡ್ಡಿ ಸಾಹೇಬರು ಲೆಟರ್ ಕೊಟ್ಟಿರೋದು ಅವರಿಗೆ ಮನವರಿಕೆ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಈ ಒಂದು ಅಭಿಯಾನವನ್ನು ಜನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನಕ್ಕೆ ತಾವೆಲ್ಲ ಬಂದು ತಾವೇ ನೋಡಿದ್ದೀರಾ, ತಾವೇ ಸಾಕ್ಷಿ ಆಗಿದ್ದೀರಾ. ಈ ಜನರ ಮುಂದೆ ನಾವು ಪ್ರಕಟಣೆ ಮಾಡಿದ್ದೀವಿ. ಅಧಿವೇಶನ ಮುಗಿದ ತಕ್ಷಣ ಶಿವಕುಮಾರ್ ಸಾಹೇಬರು ಮೀಟಿಂಗ್ ಮಾಡಿ ನಮ್ಮ ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂ ಮಾಡ್ತಾರೆ ಅಂತ ನಮಗೆ ಆಶ್ವಾಸನೆ ಇದೆ, ನಂಬಿಕೆ ಇದೆ ಮತ್ತು ಭರವಸೆ ಇದೆ. ಆ ದಿಸೆಯಲ್ಲಿ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಸಹಾಯ ಮಾಡಬೇಕಂತ ನಮ್ಮ ಎಲ್ಲ ಸಂಘಗಳ 16 ಸಂಘಗಳ ಪದಾಧಿಕಾರಿಗಳ ಪರವಾಗಿ, ಸಮಸ್ತ ಪೌರ ಕಾರ್ಮಿಕ ಡಿಪಿಎಸ್ ಪೌರ ಕಾರ್ಮಿಕ ಪರವಾಗಿ, ಸ್ವಚ್ಛತಾ ಕಾರ್ಮಿಕರ ಪರವಾಗಿ ನಾನು ತಮ್ಮಲ್ಲಿ ಮತ್ತು ಸರ್ಕಾರದಲ್ಲಿ ಪಾಲಿಕೆಯಲ್ಲಿ ವಿನಂತಿ ಮಾಡಿಕೊಳ್ತೀವಿ. ನಾವೇ ಅದ್ರ ಪ್ರಕಾರ ನಾವೊಂದು ಇವತ್ತು ಯಾಕೆ ಈ ಒಂದು ಅಧಿವೇಶನ ಒಂದು ಅಭಿಯಾನ ಮಾಡ್ತಿದ್ದೀವಿ ಅಂದರೆ, ನಮ್ಮ ಈ ಬೆಳಗಾವಿನಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ಅವರೊಂದು ತೀರ್ಮಾನ ತಗೊಂಡು ನಮಗೊಂದು ಆಶಯ ಇದೆ. ಏನಂತ ನಮ್ಮನ್ನು ಕಾಯಂ ಮಾಡ್ತೀವಿ ಅಂತ ಈ ಅಧಿವೇಶನ ಮುಗಿಯೋದ್ರಲ್ಲಿ ಆ ಅಧಿವೇಶನದಲ್ಲಿ ಒಂದು ತೀರ್ಮಾನ ತಗೊಂಡು ಘೋಷಣೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ, ಒಂದು ಆಶಾಭಾವನದ ಇದೆ.